ಆಗಿ ಮೊದಲೇ ಆಗಿ ರಾಜ್ಯ ಜನಕ್ಕೆ 75ನೇ ಸ್ವಾತಂತ್ರ್ಯ ದಿನದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ನನಗೆ ಇವತ್ತು ಚಾಮರಾಜಪೇಟೆ ಈದ್ಗದಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿರೋದು ತುಂಬ ಖುಷಿ ತಂದಿದೆ. ನಾನು ಮುಂಚೆನೇ 2 ತಿಂಗಳ ಹಿಂದೆನೇ ಘೋಷಣೆ ಮಾಡಿದೆ, ನಾನು ಈ ವರ್ಷದಿಂದ ನಾವು ಫ್ಲಾಗ್ ಹಾಸ್ಟ್ ಮಾಡ್ತೀವಿ ಅಂತ 2 ತಿಂಗಳ ಹಿಂದೆನೇ ಘೋಷಣೆ ಮಾಡಿದೆ. ಇವತ್ತು ನನ್ನ ಆಸೆ ಪ್ರಕಾರ ಇವತ್ತು ಫ್ಲಾಗ್ ಹಾಸ್ಟ್ನ ಮಾಡಿದೀವಿ. ಖಂಡಿತ ನಾನು ಮುಂಚೆ 2 ತಿಂಗಳ ಹಿಂದೆನೇ ಹೇಳಿದ್ದೀನಿ, ಇವತ್ತೇನು ಹೊಸದಾಗಿಲ್ಲ. 2 ತಿಂಗಳ ಹಿಂದೆನೇ ಯಾವಾಗ ಬೋರ್ಡಲ್ಲಿತ್ತು ಆವಾಗಲೇ ನಾನು ಘೋಷಣೆ ಮಾಡಿದೆ. ಈ ಬಾರಿಯಿಂದ ನಾನು 15 ಆಗಸ್ಟ್ಗೆ ಫ್ಲಾಗ್ ಹಾಸ್ಟ್ ಮಾಡ್ತೀನಿ, ಆಮೇಲೆ ನವೆಂಬರ್ 1ಗೆ ಗಣರಾಜ್ಯೋತ್ಸವ ಫ್ಲಾಗ್ ಹಾಸ್ಟ್ ಮಾಡ್ತೀನಿ, ಆಮೇಲೆ 26 ಜನವರಿಗೆ ಗಣರಾಜ್ಯೋತ್ಸವ ಫ್ಲಾಗ್ ಹಾಸ್ಟ್ ಮಾಡ್ತೀನಿ ಅಂತ 2 ತಿಂಗಳಿಂದನೇ ಘೋಷಣೆ ಮಾಡಿದೆ. ಇವತ್ತು ನನಗೆ ಖುಷಿ ತಂದಿದೆ. ಇವತ್ತು ನಾನು ತಿಳ್ಕೊಂಡು ನಾನು ಮನಸ್ಸಲ್ಲಿ ಏನಿತ್ತು ಅದಾಗಿದೆ ಅಂತ ನನಗೆ ಖುಷಿ ತಂದಿದೆ. ಇದು ಮೂರೇ, ನೀವು ಈಗ ಸದ್ಯಕ್ಕೆ ಮೂರೇ. ಹಾಂ, ಅದು ನೋಡೋಮ್ಮ, ಅದು ನಾನು ತೀರ್ಮಾನ ಮಾಡಕ್ಕೆ ಇದು ಯಾರ್ದು ಆಸ್ತಿ? ಇದು ಸರ್ಕಾರದ ಆಸ್ತಿ. ತೀರ್ಮಾನ ಯಾರು ತೊಗೊಳ್ಬೇಕಾದ್ರೆ ಸದ್ಯಕ್ಕೆ ಇದು ನನಗೆ ಪ್ರಶ್ನೆ ಕೇಳ್ದ? ನೀವು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ಬೇಕು ತಾನೆ? ನೀವು ಈಗ ಇದು ಸರ್ಕಾರದ ಆಸ್ತಿ, ಇದು ಇದೀಗ ನಾ ಇದು ಏನಾಗಿದೆ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಆಗಿರೋದು ಆಸ್ತಿ, ಕರೆಕ್ಟ್ ತಾನೇ? ಈಗ ಯಾರು ಕೇಳಬೇಕು ಈ ಪ್ರಶ್ನೆ? ನೀವು ಸರ್ಕಾರ ನಾನು ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕು, ಸರ್ಕಾರಕ್ಕೆ ಪ್ರಶ್ನೆ, ಇದು ಸರ್ಕಾರಕ್ಕೆ ನೀವು ಪ್ರಶ್ನೆ ಕೇಳಬೇಕಾಗಿಲ್ಲ. ಬೇಡದೆಲ್ಲ ಬೇಡ, ಇವತ್ತು ಖುಷಿ ದಿನ, ಇವತ್ತು ಎಲ್ಲರಿಗೂ ಖುಷಿ ತಂದಿದೆ.